ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸುಮಾರು ದಿವಸದ ಮೇಲೆ ನಮ್ಮ ಊರ ಕಡೆ ಹೋಗ್ತಾ ಇದ್ದೀವಿ. ನಾವು ಮೈಸೂರಿಂದ ಹೊರಡ್ತಾ ಇದ್ದೀವಿ. ನನ್ನ ಮಗಳು ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ. ಟ್ರೈನಲ್ಲಿ ಹೋಗೋದು ಅಂದರೆ ಅವಳಿಗೆ ತುಂಬಾ ಇಷ್ಟ. ಮಗನೂ ನೋಡಿ ಅವನಿಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಐಡಿಯಾ ಕೂಡ ಇಲ್ಲ. ಹಾಗೆಯೇ ಹುಬ್ಳಿಗೆ ಬಂದು ರೀಚ್ ಆದ್ವಿ. ನನ್ನ ಮಗಳು ಎತ್ಕೋ ಅಂತ ಆಟ ಮಾಡ್ತಾಯಿದ್ಲು, ಅದಕ್ಕೆ ನನ್ನ ಹಸ್ಬೆಂಡ್ ಅವಳನ್ನ ಎತ್ಕೊಂಡಿದ್ರು. ಇದಾದಮೇಲೆ ಹುಬ್ಳಿಗೆ ಬಂದು ಫ್ರೆಶ್ ಆಗಿ ಇಲ್ಲಿಂದ ನಾವು ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಸವದತ್ತಿಯಲ್ಲಿರೋ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿಂದ ನಮ್ಮ ಹುಬ್ಳಿಯಿಂದ ಒಂದು 2 ಅವರ್ಸ್ ಆಯಿತು. ನಾನು 2 ಅವರ್ಸ್ ಆದಮೇಲೆ ಇಲ್ಲಿ ರೀಚ್ ಆದ್ವಿ. ಇಲ್ಲಿಗೆ ನಾನು ನನ್ನ ಮಗನ ಇಲ್ಲಿಗೆ ಒಂದ್ಸಲ ಕರ್ಕೊಂಬರ್ತೀನಿ ಅಂತ ನಾನು ಕೇಳ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಾನು ಇಲ್ಲಿ ಯಲ್ಲಮ್ಮ ಗುಡ್ಡಕ್ಕೆ ಚಿಕ್ಕದ್ರಲ್ಲಿ ಎಲ್ಲ ಬರ್ತಾ ಇದ್ದೆ, ಬಟ್ ಸುಮಾರು ದಿವಸ ಆಗಿತ್ತು. ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿಗೆ ಬಂದು. ಸುಮಾರು ದಿವಸದಿಂದ ಹೋಗ್ಬೇಕು ಅಂತಲೂ ಅನ್ಕೋತಾ ಇದ್ವಿ. ಫೈನಲಿ ನಾವು ಇವತ್ತು ಬಂದಿದ್ದೀವಿ. ನಮ್ದು ಹರಕೆ ಕೂಡ ಇತ್ತು, ಅದನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಆಗ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾವು ಹೋಗಿದ್ದು ಸ್ಯಾಟರ್ಡೆ, ಬಟ್ ಆದ್ರೂ ತುಂಬ ರಶ್ ಇತ್ತು, ಯಾಕಂದರೆ ಶ್ರಾವಣದ ಕಡೆ ಶನಿವಾರ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ರಶ್ ಇತ್ತು. ಆದರೆ ಲೈನಲ್ಲಿ ನಿಂತ್ಕೊಂಡ್ವಿ ನೋಡೋಣ ಅಂತ ಹೇಳಿ. ಫಸ್ಟು 100 ರುಪೀಸ್ ಟಿಕೆಟ್ ಕೂಡ ಇದೆ ಅಂತ ಹೇಳಿದರು, ಬಟ್ ಅಲ್ಲಿಗೆ ಹೋಗ್ದೇ ಇಲ್ಲಿ ಖಾಲಿ ಇತ್ತು ಅಂತ ಬಂದ್ವಿ. ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಬಳೆ ತಾಯ್ತ ಎಲ್ಲ ಈ ಥರ ಕಟ್ಟಿದ್ದಾರೆ. ಅದು ಯಾಕೆ ಕಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಹಾಗೆ ಬೇಗ ಬೇಗನೆ ಲೈನ್ ಹೋಯಿತು, ಬೇಗನೆ ದೇವ್ರ ದರ್ಶನ ಕೂಡ ಆಯಿತು. ದೇವ್ರ ದರ್ಶನ ಆದಮೇಲೆ ಇಲ್ಲಿ ನಾವು ಕುಂಕುಮ ವಿಭೂತಿಯೆಲ್ಲ ನಮ್ಮ ಮಮ್ಮಿ ಪಪ್ಪ ತೊಗೋಬೇಕು ಅಂತ ಇದ್ದರು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇದೆಲ್ಲ ಆದಮೇಲೆ ಈಗ ನೆಕ್ಸ್ಟು ಇದಕ್ಕೆ ಹೋಗಬೇಕಿತ್ತು. ಅಲ್ಲಿ ಪರಶುರಾಮನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕಿತ್ತು. ಅದಕ್ಕೂ ಮುಂಚೆ ಇಲ್ಲಿ ಯನಗೊಂಡ ಅಂತಿದೆ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಎನ್ನಗೊಂಡದ ನೀರು ತೊಗೊಂಡು ಹೋಗೋಕ್ಕೆ ಅಂತ ಬಾಟಲ್ ಕೂಡ ಸೇಲ್ಗಿಟ್ಟಿರ್ತಾರೆ. ನಾವು ಇಲ್ಲಿ ಬಾಟಲ್ನ ಫಿಲ್ ಮಾಡಿಸ್ಕೊಂಡು ಕೂಡ ಹೋಗ್ಬೋದು. ಯಾವುದೇ ರೀತಿ ಚರ್ಮ ರೋಗ ಏನೇ ಸಮಸ್ಯೆ ಇದ್ದರೂ ಈ ನೀರು ಮೈ ಮೇಲೆ ಬಿದ್ದರೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಬಂದಿದ್ದೀವಿ ನೀರು ಇಸ್ಕೊಂಡು ಹೋಗೋಣ ಅಂತ ಹೇಳಿ. ದೇವಸ್ಥಾನದಿಂದ ಆಚೆ ಹೋಗ್ತಿದ್ದಂಗೆ ಇಲ್ಲಿ ರೊಟ್ಟಿ ಊಟ ಕೂಡ ಸಿಗುತ್ತೆ. ನೀವು ಬೇಕಿದ್ರೆ ರೊಟ್ಟಿ ಊಟನೂ ಮಾಡ್ಬೋದು. ಕೆಲವೊಂದು ಚಿಕ್ಕ ಪುಟ್ಟ ಹೋಟೆಲ್ಗಳು ಕೂಡ ಇದೆ. ಊಟದ ವ್ಯವಸ್ಥೆಗಂತೂ ಏನೂ ತೊಂದರೆ ಇಲ್ಲ. 10 ರೂಪಾಯಿಗೊಂದು ರೊಟ್ಟಿ ಥರ ಕೊಡ್ತಾರೆ, 2-3 ಥರದ ಪಲ್ಯ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಈಗ ನೆಕ್ಸ್ಟ್ ಬಂದು ಈಗ ಪರಶುರಾಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ದೇವರ ದರ್ಶನ ಮಾಡಿಕೊಂಡು ನನ್ನ ಮಗಳು ನೋಡ್ತಾ ಇರ್ಬೋದು ಇಲ್ಲೊಂದಷ್ಟು ಆಟ ಸಾಮಾನು ತೊಗೊಂಡಿದ್ದಾಳೆ. ಅವಳು ಯಾಕೋ ಒಂದಕ್ಕೆ ಸುಮ್ಮನಾದ್ಲು, ಇಲ್ಲಾಂದರೆ ಇನ್ನೂ ಬೇಕು ಅಂತ ಇರೋಳು. ಸುಮಾರು ಆಟ ಸಾಮಾನುಗಳು ಎಲ್ಲ ಒಂಥರ ಜಾತ್ರೆ ಥರನೇ ಇರುತ್ತೆ. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಈಗ ನಮ್ಮ ಊರ ಕಡೆ ನಾವು ಹೊರಟ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ನನಗಂತೂ ತುಂಬಾ ಖುಷಿಯಾಯಿತು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.